ಇಲ್ಲಿ ಫಿಶಸ್ ಇದೆಯಲ್ಲ ಇದರಲ್ಲಿ ನೀವು ಯಾವುದೇ ಫಿಶ್ ತಗೊಳ್ಳಿ ಒಂದು ಡಜನ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ದೊಡ್ಡ ಗ್ರೀನ್ ಕಾಣಿಸ್ತಾ ಇದೆ ನಿಮಗೆ ಬಟ್ ದೊಡ್ಡದು ಆಗ್ತಾ ಆಗ್ತಾ ಕಂಪ್ಲೀಟ್ ಆಗಿ ಎಲ್ಲೋ ಆಗ್ಬಿಡುತ್ತೆ ಬಾಡಿ ಗ್ರೀನ್ ಚಿಕನ್ ಅವರು ಅಂತ ಹೇಳ್ತಾರೆ ಕಲರ್ಸ್ ನೋಡಿ ಏನು ಸಕ್ಕದಾಗಿದೆ ಸೊ ಇದು ಪೈನಾಪಲ್ ಕನ್ನೋರು ಕೂಡ 3000 ರುಪೀಸ್ ಸೊ ನೀವು ಹೋಲ್ಸೇಲ್ ತಗೋಬೇಕು ಅಷ್ಟೇ ಏನೇ ತಗೊಂಡ್ರು ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾ ಇವತ್ತು ಮುಫಾಸಾ ಪೆಟ್ ಹೌಸ್ ಅಲ್ಲಿ ಇದೀವಿ ಇಲ್ಲಿ ನಿಮಗೆ ಟೇಮ್ಡ್ ಬರ್ಡ್ಸ್ ವೈಲ್ಡ್ ಬರ್ಡ್ಸ್ ಎಲ್ಲಾ ತರನು ಸಿಗುತ್ತೆ ಇಲ್ಲಿ ಮಕಾವ್ ನೋಡಬಹುದು ಏನು ಸಕ್ಕದಾಗಿದೆ ಅಂತ ಇವರತ್ವ ಎಲ್ಲಾ ತರ ಬರ್ಡ್ಸ್ ಗಳು ಸಿಗ್ತವೆ ಮತ್ತೆ ಎಲ್ಲಾ ತರ ನಿಮಗೆ ಫಿಶಸ್ ಸಿಗ್ತವೆ ಇನ್ನ ಏನೇನ್ ಬೇಕು ಎಲ್ಲಾ ತರನು ಆಮೇಲೆ ಹ್ಯಾಂಡ್ ಫೀಡಿಂಗ್ ಸಿಕ್ ಸಿಗ್ತವೆ ಎಲ್ಲಾ ತರನು ಸಿಗ್ತವೆ ಸರ್ನ ಪರಿಚಯ ಮಾಡ್ತೀನಿ ಸರ್ ಬನ್ನಿ ಸರ್ ಮುಫಾಸಾ ಅಂತ ಇವರತ್ವ ನಿಮಗೆ ಎಲ್ಲಾ ತರ ಬರ್ಡ್ಸ್ ಗಳೆಲ್ಲ ಸಿಗ್ತವೆ ಸರ್ದು ಒಂದು YouTube ಚಾನೆಲ್ ಸಹ ಇದೆ ಯಾವುದು ಸರ್ ಮುಫಾಸಾ ಬರ್ಡ್ಸ್ ಅದನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಲಿಂಕ್ ಹಾಕಿರ್ತೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಆಫರ್ ಇದೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಫಿಶಸ್ ಇದೆಯಲ್ಲ ಇದರಲ್ಲಿ ನೀವು ಯಾವುದೇ ಫಿಶ್ ತಗೊಳ್ಳಿ ಒಂದು ಡಜನ್ 100 ರೂಪೀಸ್ ಅಷ್ಟೇನೆ ಅದಕ್ಕಿಂತ ಮುಂಚೆ ಇಲ್ಲಿ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಇದೆ ಅದರ ಬಗ್ಗೆ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಹೇಳಿ ಸರ್ ಇದು ಎಲ್ಲ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ತಗೊಳ್ಬಂದಿದ್ದೀನಿ ನಾನು ಓಕೆ ಸೋ ಇದರಲ್ಲಿ ಇವಾಗ ಸದ್ಯಕ್ಕೆ ಮಿನಿಮಮ್ ಕ್ವಾಂಟಿಟಿ ತಗೊಳ್ಬಂದಿದ್ದೀನಿ ಮಿನಿಮಮ್ ಕ್ವಾಲಿಟಿ ತಗೊಳ್ಬಂದಿದ್ದೀನಿ ಓಕೆ ಮಿನಿಮಮ್ ವೆರೈಟಿ ತಗೊಳ್ಬಂದಿದ್ದೀನಿ ಓಕೆ ಸೊ ನಿಮಗೆ ಯಾವುದು ಇದು ಎಷ್ಟು ಮರಿ ಅಂತ ಇಲ್ಲ ಆಕ್ಚುಲಿ ಫಸ್ಟ್ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅಂದ್ರೆ ಏನು ಅಂತ ಹೇಳ್ಕೊಟ್ಬಿಡಿ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅಂದ್ರೆ ಬೇರೆ ದೊಡ್ಡ ಬರ್ಡ್ಸ್ ನಾವು ದೊಡ್ಡ ಬರ್ಡ್ಸ್ ಇರುತ್ತೆ ಓಕೆ ಬಟ್ ಮರಿ ಆ ಬರ್ಡ್ದು ಮರಿ ಆ ಬರ್ಡ್ದು ಮರಿ ನಾನು ತಗೊಳ್ಬಹುದು ಬರ್ಡ್ ಮರಿನ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅಂತ ಹೇಳ್ತಾರೆ ನೀವು ಟೀಮ್ ಮಾಡಬೇಕು ರೆಡಿ ಮಾಡಬೇಕು ಟ್ರೈನ್ ಮಾಡಬೇಕಂದ್ರೆ ನೀವು ಮರಿನ ತಗೊಳ್ಳಿದ್ರೇನೆ ಟ್ರೈನ್ ಆಗೋದು ಅದು ಇಲ್ಲಾಂದ್ರೆ ಟ್ರೈನ್ ಆಗಲ್ಲ ಓಕೆ ಸೋ ಅದಕ್ಕೆ ನಾವು ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅಂತ ಹೇಳ್ತೀವಿ ಸೋ ಇದು ಒಂದೊಂದು ಒಂದೊಂದು ಬ್ರೀಡ್ ಇದೆ ಇಲ್ಲ ಒಂದೇನಾ ಇಲ್ಲ ಸರ್ ಬೇರೆ ಬೇರೆ ಕೂಡ ಇದೆ ಇದರಲ್ಲಿ ನೋಡಬಹುದು ನೀವು ಎಲ್ಲೋ ಸೈಡ್ ಅಂತ ಓಕೆ ಎಲ್ಲೋ ಸೈಡ್ ಕನೋರ ಇದೆ ಎಲ್ಲೋ ಸೈಡ್ ಕನೋರ ಸೋ ಇದರಲ್ಲಿ ಏನಂದ್ರೆ ಫ್ರಂಟ್ ಅಲ್ಲಿ ಎಲ್ಲೋ ಬರುತ್ತೆ ಪ್ಲಸ್ ಸ್ವಲ್ಪ ರೆಡ್ ಬರುತ್ತೆ ಪ್ಲಸ್ ಇವೆಲ್ಲ ಹೋಗ್ಬಿಡುತ್ತೆ ಅಲ್ವಾ ಇದು ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಆಗಿ ಪೆದರ್ಸ್ ಹೌದು ಚಿಕ್ಕ ಪೆದರ್ಸ್ ಹೋಗ್ಬಿಡುತ್ತೆ ದೊಡ್ಡ ತರ ಪೆದರ್ಸ್ ಬಂದ್ಬಿಡುತ್ತೆ ಓಕೆ ಸೋ ಸಂಕ ನೋಡಬಹುದು ನೀವು ಇದು ಕಂಪ್ಲೀಟ್ ಆಗಿ ಬರ್ಡ್ ಗ್ರೀನ್ ಕಾಣಿಸ್ತಾ ಇದೆ ನಿಮಗೆ ಬಟ್ ದೊಡ್ಡದು ಆಗ್ತಾ ಆಗ್ತಾ ಕಂಪ್ಲೀಟ್ ಆಗಿ ಎಲ್ಲೋ ಆಗ್ಬಿಡುತ್ತೆ ಬಾಡಿದು ಇದು ಇರೋದು ಬೇರೆ 30 ಡೇಸ್ ಕಂಪ್ಲೀಟ್ ಎಲ್ಲೋ ಆಗೋಗುತ್ತೆ ಹೌದು ಕಂಪ್ಲೀಟ್ ಆಗಿ ನೀವು ಲಾಸ್ಟ್ ವಿಡಿಯೋ ಅಲ್ಲಿ ತೋರಿಸಿದೀನಿ ಸಂಕನೂರು ಅದೇ ಬರ್ಡ್ ಚಿಕ್ಕದು ಇದು ಓಕೆ ಸೋ ಇದು 25-30 ಡೇಸ್ ದು ಇದೆ ಇದು ಕೊಡ್ತೀರಾ ಈಗಲೇ ಇಲ್ಲ ಅಂದ್ರೆ ನೀವು ನೋಡ್ಕೊಂಡು ಸ್ವಲ್ಪ ದೊಡ್ಡದಾದ ಮೇಲೆ ಕೊಡ್ತೀರಾ ಇಲ್ಲ ಸರ್ ನಾವು ನೀವು ಇಮಿಡಿಯೇಟ್ಲಿ ತಗೊಳ್ತೀರಾ ಅಂದ್ರೆ ಇಮಿಡಿಯೇಟ್ ತಗೊಳ್ಳಿ ಹೋಗಿ 8000 ರೂಪೀಸ್ ಗೆ ಕೊಡ್ತೀನಿ 8000 ರೂಪೀಸ್ ಆಯ್ತು ಓಕೆ ಇಲ್ಲ ನೀವು ಇದೇ ಬರ್ಡ್ ಸೆಲೆಕ್ಟ್ ಮಾಡಿಬಿಡಿ ಸೆಲೆಕ್ಟ್ ಮಾಡಿ ನನಗೆ ಹೇಳಿ ದೊಡ್ಡ ಮಾಡಿ ಕೊಡಿ ಅಂತ ಸೋ ನಾನು ಆ ತರ ಕೂಡ ಮಾಡಿ ಸೋ ನೀವೇ ಸ್ವಲ್ಪ ದೊಡ್ಡದ ಮಾಡಿ ಟೇಮ್ ಮಾಡಿ ಕೊಡ್ತೀರಾ ನೀವು ಬುಕ್ ಮಾಡಿ ಹೋಗಿದ್ರೆ ನಾನು ಇದೇ ಬರ್ಡ್ ಬೇಕು ನಿಮಗೆ ಅಂದ್ರೆ ರೆಡಿ ಮಾಡಿ ಕೊಡ್ತೀನಿ ಓಕೆ ಅದೆಂಗ ಗೊತ್ತಾಗುತ್ತೆ ನಮ್ದೇ ಬರ್ಡ್ ಇದು ಅಂತ ಸೋ ನಿಮ್ದೇ ಯಾವ ತರ ಗೊತ್ತಾಗಬೇಕಂದ್ರೆ ಓಕೆ ಇದು ನಾವು ರಿಂಗ್ ಇದೆ ಕಾಲ್ದು ರಿಂಗ್ ಓಕೆ ಇದು ಕಾಲ್ದು ರಿಂಗ್ ಇರುತ್ತೆ ಅದರಲ್ಲಿ ಒಂದು ಯುನಿಕ್ ಐಡಿ ಇರುತ್ತೆ ಓಕೆ ಅದು ಐಡಿ ನಂಬರ್ ನಾವು ಇದರಲ್ಲಿ ಹಾಕಿ ನಿಮಗೆ ಬರ್ದಿ ಕೊಟ್ಬಿಡ್ತೀವಿ ಓಕೆ ಸೊ ನೀವು ಅದು ರಿಮೂವ್ ಮಾಡೋಕೆ ಆಗಲ್ಲ ನಾರ್ಮಲ್ ಆಗಿ ಹಾಕ್ಬಿಟ್ರೆ ಅಷ್ಟೇ ಕ್ಲೋಸ್ ರಿಂಗ್ ಇದು ಸೊ ಅದು ನಮ್ದೇ ಅಂತ ಗೊತ್ತಾಗುತ್ತೆ ನಿಮ್ದೇ ಅಂತ ಗೊತ್ತಾಗ್ಬಿಡತ್ತೆ ಪ್ಲಸ್ ನೀವು ದೊಡ್ಡ ಮಾಡಿ ಕೊಡ್ಬೇಕಂದ್ರೆ ನಮ್ದೇ ರಿಸ್ಕ್ ತಗೊಳ್ತೀವಿ ಓಕೆ ಎಲ್ಲ ರಿಸ್ಕ್ ನಮ್ದೇ ಇರುತ್ತೆ ಸೊ ಅದ್ ಪ್ರಕಾರ ನಾವು ಚಾರ್ಜ್ ಮಾಡ್ತೀವಿ ಬರ್ಡ್ ನೀವು 8000 ಸಪರೇಟ್ ಪೇ ಮಾಡಬೇಕು ನೋಡ್ಕೊಳ್ಳೋದು ಸಪರೇಟ್ ಪೇ ಮಾಡಬೇಕು ಇಲ್ಲಾಂದ್ರೆ ನೀವೇ ತಗೊಳ್ತೀರಾ ಅಂದ್ರೆ 8000 ರುಪೀಸ್ ಬರ್ಡ್ ಸಿಗುತ್ತೆ ನೀವು ಫುಡ್ ತಗೊಳ್ಬೇಕು ಪೆಟ್ ಲೈಫ್ ಸಿಗುತ್ತೆ ಪೆಟ್ ಲೈಫ್ 1 kg 1000 ರುಪೀಸ್ ಸೊ ನೀವು ಪೆಟ್ ಲೈಫ್ ತಗೊಳ್ಳಿ ಅದು ಬರ್ಡ್ ದೊಡ್ಡ ಆಗತ್ತಂಗ ಸಿರಿಂಜ್ ಕೊಡ್ತೀವಲ್ಲ ಹೌದು ಸಿರಿಂಜ್ ಕೊಡ್ಬೇಕು ಪ್ಲಸ್ ನಾನು ಹೇಳಿ ಕೊಡ್ತೀನಿ ಯಾವ ತರ ಫಿಟ್ ಮಾಡಬೇಕು ಅಂತ ಕೂಡ ಯಾವ ತರ ಬರ್ಡ್ ಇಡಬೇಕು ಅಂತ ಕೂಡ ಕ್ಲೀನ್ ಆಗಿ ಹೇಳಿ ಕೊಡ್ತೀನಿ ಇದು ಸಂಕನೂರ್ ಆಯ್ತು ಓಕೆ ಇದು ಬಿಟ್ಟಿದ್ರೆ ಇದು ಗ್ರೀನ್ ಚಿಕನ್ ಅವರು ಯಾವ್ದಿದು ಇದು ಗ್ರೀನ್ ಚಿಕನ್ ಅವರು ಅಂತ ಹೇಳ್ತಾರೆ ಕಲರ್ಸ್ ನೋಡಿ ಏನು ಸಕ್ಕದಾಗಿದೆ ಹೌದು ನೋಡಿ ಕ್ರೇಜ್ ಆಗಿದೆ ಗ್ರೀನು ಸಕ್ಕದಾಗಿ ಕಾಣಿಸ್ತಾ ಇದೆ ಕಂಪ್ಲೀಟ್ ಗ್ರೀನ್ ಆಗುತ್ತೆ ಇದು ಹೌದು ಇದು ಕಂಪ್ಲೀಟ್ ಆಗಿ ಮೇಲೆಯಿಂದ ಗ್ರೀನ್ ಆಗುತ್ತೆ ಮೆರೂನ್ ಟೇಲ್ ಇರುತ್ತೆ ಬಟ್ ಫ್ರಂಟ್ ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಅಂಡ್ ಗ್ರೀನ್ ಬರುತ್ತೆ ಓಕೆ ಸೊ ಇದು ಕೂಡ ನನ್ನ ಪ್ರೈಸ್ ಇಟ್ಟಿರೋದು 3000 ರುಪೀಸ್ 3000 ಈ ಬರ್ಡ್ ಪ್ಲಸ್ ಎಲ್ಲೋ ಸೈಡ್ ಇಟ್ಕೊಂಡವ್ರು ಪ್ಲಸ್ ಒಂದು ಪೈನಾಪಲ್ ಕನೋರ್ ಇತ್ತು ತೋರಿಸ್ತೀನಿ ನೋಡಿ ಪೈನಾಪಲ್ ಕನೋರ್ ಇದು ಪೈನಾಪಲ್ ಕನೋರ್ ಓಕೆ ಸೊ ಇದು ಪೈನಾಪಲ್ ಕನೋರ್ ಕೂಡ 3000 ರುಪೀಸ್ ಎಲ್ಲ ಸ್ಮಾಲ್ ಕನೋರ್ಸ್ ಸೇಮ್ ಪ್ರೈಸೇ ಬರುತ್ತೆ ಓಕೆ 3000 ರುಪೀಸ್ಗೆ ಬರುತ್ತೆ ಎಷ್ಟು ಮಂತ್ ಸರ್ ಇದಕ್ಕೆ ಇದು ಎಲ್ಲ ಇರೋದು ಒನ್ ಮಂತ್ ವಿತ್ ಇನ್ ಒನ್ ಮಂತ್ 25-30 ಡೇಸ್ ಮ್ಯಾಕ್ಸ್ ಓಕೆ ಆ ಟೈಮೇ ನೀವು ತಗೊಳ್ಳಿದ್ರೆ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅಂತ ಹೇಳೋದು ಅದಾದಮೇಲೆ ದೊಡ್ಡದು ಬೇಕಂದ್ರೆ ಕೂಡ ಬರುತ್ತೆ ಅದು ಸಪೋರ್ಟ್ ಫೀಡಿಂಗ್ ಚಿಕ್ಸ್ ನೀವು ಈ ಬರ್ಡ್ಗೆ ಮಿನಿಮಮ್ 3 ಟೈಮ್ಸ್ ತಿನ್ಸ್ಬೇಕು ಸೊ ಬರ್ಡ್ ದೊಡ್ಡದಾದ್ಮೇಲೆ ಸಪೋರ್ಟ್ ಫೀಡಿಂಗ್ ಚಿಕ್ಸ್ ಹೇಳ್ತಾರೆ ಸೊ ಅದಕ್ಕೆ ನೀವು 1 ಟೈಮ್ ತಿನ್ಸ್ಬೋದು ಪ್ಲಸ್ ಫ್ರೂಟ್ಸ್ ಎಲ್ಲ ಕೊಡಬೇಕು ಆ ತರ ಬರ್ಡ್ ಬೇಕಂದ್ರೆ ಕೂಡ ಸಿಗುತ್ತೆ ಅದು 4000 ರುಪೀಸ್ 5000 ರುಪೀಸ್ ಆ ತರ ಲೆಕ್ಕ ಬರುತ್ತೆ ಓಕೆ ನಿಮ್ಗೆ ಸೆಲ್ಫ್ ಇದು ಯಾವ ತರ ನೋಡ್ಕೊಳ್ಳೋದು ಈ ವಿಡಿಯೋದ ಒಂದ್ಸಲಿ ಒಂದ್ ಸ್ವಲ್ಪ ಲೈಟ್ ಆಗಿ ಹೇಳ್ಬಿಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಏನಿಲ್ಲ ಇದರಲ್ಲಿ ಮೇಂಟೈನ್ ಮಾಡೋದು ಏನಿರಲ್ಲ ಸೊ ನಾರ್ಮಲ್ ಆಗಿ ನೀವು ಈ ಬಾಕ್ಸ್ ಕೂಡ ಇಡ್ಬೋದು
ಈ ಬಾಕ್ಸಲ್ಲಿ ಇಡ್ಬೋದು ಇಲ್ಲಾಂದರೆ ಕಾರ್ಡ್ಬೋರ್ಡ್ ಬಾಕ್ಸ್ ಇಡ್ಬೋದು. ಒಂದು ಚಿಕ್ಕ ನೈಟ್ ಲ್ಯಾಂಪ್ ಬರುತ್ತಲ್ಲ ಆ ಚಿಕ್ಕ ಮೇಲಿಂದ ಹ್ಯಾಂಗ್ ಮಾಡಿಬಿಡಿ, ಹ್ಯಾಂಗ್ ಮಾಡಿ ಇಟ್ಬಿಡಿ. ಸೊ ಒಂದು ದಿವಸಕ್ಕೆ ಒಂದು 3 ಸತಿ ತಿನ್ನಿಸಿ. 10 ml ತಿನ್ನೋದು ಬರ್ಡ್ ಅಷ್ಟೇ. ಪ್ಲಸ್ ನೀವು ಊಟ ತಿನ್ನಿಸೋದು ಹಲೇದು ಇರೋದು ಕೊಡಬಾರ್ದು, ಅದು ಬಿಸಾಕ್ಬಿಡಬೇಕು. ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ, ಇಲ್ಲಾಂದರೆ ಫ್ರೆಶೇ ಕೊಡಬೇಕು. ಹೌದು, ಹೊಸ ಹೊಸದೇ ಕೊಡಬೇಕು. 10 ml ತಿನ್ನಿಸಾಯ್ತಾ ತಿರ್ಗಾ ಬಿಟ್ಬಿಡಿ. ಪ್ಲಸ್ ಊಟ ಚೆಕ್ ಮಾಡಿ, ಊಟ ಖಾಲಿ ಆಯ್ತಾ ತಿರ್ಗಾ ಫೀಡ್ ಮಾಡ್ಬೋದು ನೀವು. ಓಕೆ, ಸೊ ಒಂದು ದಿವಸ ಅಲ್ಲಿ 3 times ಮಿನಿಮಮ್ ಫೀಡ್ ಮಾಡಬೇಕು. ಸೊ 30 days ಕ್ಲೀನಾಗಿ ನೋಡ್ಕೊಳ್ಬೇಕಷ್ಟೇ ಸರ್. 30 days ಆದಮೇಲೆ ಗ್ರೋ ಆದಮೇಲೆ ಈ ಬರ್ಡಿಂದ ಸ್ಟ್ರಾಂಗ್ ಬರ್ಡ್ ಯಾವುದಿಲ್ಲ, ಚೆನ್ನಾಗಿ ಸ್ಟ್ರಾಂಗ್ ಇರುತ್ತೆ ಇದು. ಸೊ ಕ್ಲೈಮೇಟ್ಗೆ ಕೂಡ ಅಷ್ಟು ಜಾಸ್ತಿ ಎಫೆಕ್ಟ್ ಆಗಲ್ಲ, ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ಳುತ್ತೆ. ಹೌದು, ಕ್ಲೀನಾಗಿ ಮೇಂಟೈನ್ ಆಗಿಬಿಡುತ್ತೆ ಅದು. ಓಕೆ, ಸೊ ಹಾಗಾಗಿ ನನಗೆ ಕ್ವಶನ್ ಕೇಳ್ಬೋದು ಯಾವ ಥರ ಇಡಬೇಕು. ಬೇಕಂದ್ರೆ ನಾನು ಸೆಟಪ್ ಮಾಡಿ ಕೊಡಬೇಕಂದ್ರೆ ಸೆಟಪ್ ಮಾಡಿ ಕೊಡ್ತೀನಿ. ಸೆಟಪ್ ಎಲ್ಲ ನೀವೇ ಮಾಡಿಕೊಡ್ತೀರಾ? ಹೌದು, ಸೆಟಪ್ಗೆ ಬೇಕಂದರೆ ನಾನು ಸಪ್ರೇಟಾಗಿ ಮಾಡಿಕೊಡ್ತೀನಿ. ಒಂದು ಫಿಶ್ ಟ್ಯಾಂಕ್ ತಗೊಳ್ತೀನಿ, ಫಿಶ್ ಟ್ಯಾಂಕಲ್ಲಿ ವುಡ್ ಚಿಪ್ಸ್, ಲೈಟ್ ಎಲ್ಲ ಬರ್ಡ್ ಅದು ಕೂಡ ಬೇಕಂದರೆ ಕಾಂಬೋ ಥರ ಕ್ಲೀನಾಗಿ ಮಾಡಿಕೊಡ್ತೀನಿ. ಸೊ ನಿಮ್ಮ ಮೇಲೆ ಡಿಪೆಂಡ್, ನೀವು ಯಾವ ಥರ ಬೇಕು ಕೇಳಿ ಡೈರೆಕ್ಟ್, ನಾನು ಎಷ್ಟು ಆಗುತ್ತೆ ಯಾವ ಥರ ಆಗುತ್ತೆ ಪ್ರಾಪರ್ ಆಗಿ ಮಾಡಿಕೊಡ್ತೀನಿ. ಸರ್ ಅಥವಾ ಇನ್ನೊಂದು ಆಫರ್ ಇದೆ, ನೀವು ನಾರ್ಮಲ್ ಆಗಿ ಲೋ ಬರ್ಡ್ಸ್ ತೊಗೊಂಡ್ರೆ ಕೇಜು ಫುಡ್ಡು ಪಾಟು ಎಲ್ಲ ಅದೊಂದು ಕೊಡ್ತಾರೆ ಕಾಂಬೋ ಆಫರ್. ಎಷ್ಟಾಗುತ್ತೆ ಸರ್ ಅದು? ಅದು 1500 rupees. 1500 rupees ಆಗುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ಕೇಜ್ ಬೇಕು ಅಂದರೆ ಅದ್ರ ಜೊತೆ ಯಾವ್ದು ಇದೆ ಸರ್ ಬರ್ಡ್? ಅದ್ರ ಜೊತೆ ಕಾಕ್ಟೇಲ್ ಕೊಡ್ತೀನಿ. ಅದ್ರ ಜೊತೆಗೆ ಕಾಕ್ಟೇಲ್ ಕೊಡ್ತಾರೆ, ಅದ್ರ ಪ್ರೈಸ್ ಎಷ್ಟಾಗುತ್ತೆ ಸರ್? ಅದು 4500. 4500. ಇವೆರಡು ಕಾಂಬೋ ಆಫರ್ಸ್ ಇದೆ, ನೀವು ಬೇಕಾದ್ರೆ ಆದಷ್ಟು ಬೇಗ ಬಂದು ತೊಗೋಬೋದು. ಇಲ್ಲ ನಂಬರ್ ಅದಕ್ಕೆ ಫೋನ್ ಮಾಡಿ ಸರ್, ನಮ್ಗೆ ಬೇಕು ಅಂದ್ರೆ ಅವ್ರು ಎತ್ತಿಟ್ಟಿರ್ತಾರೆ. ಎನಿ ಟೈಮ್ ಎಷ್ಟು ದಿನ ಇರುತ್ತೆ ಸರ್ ಇದು ಆಫರ್? ಇದು ಆಫರ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋ ತನಕ ಸರ್. ನೆಕ್ಸ್ಟ್ ವಿಡಿಯೋ? ಸೊ ನಾವು ನೆಕ್ಸ್ಟ್ ವಿಡಿಯೋ ಆಫರ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ಈ ಆಫರ್ ಇರುತ್ತೆ. ಮತ್ತು ಇದು ಒಂದು ಡಜನ್ಗೆ 100 rupees. ಓಕೆ, ಒಂದು ಡಜನ್ಗೆ 100 rupees ಇರುತ್ತೆ ಫೀಚರ್ಸು, ಅದು ಆಫರ್ ಇರುತ್ತೆ. ಸೊ ನೋಡಿಕೊಂಡು ಆದಷ್ಟು ಬೇಗ ತೊಗೊಳ್ಳಿ. ಹಾಂ ಸರ್, ಹೇಳಿ ನೆಕ್ಸ್ಟು. ನೆಕ್ಸ್ಟ್ ಇರೋದು ಸಿನಿಮನ್ ಕನೂರ್ ಅಂತ ಸರ್. ಸರ್ ಇದು ಮಲ್ಕೋಬಿಟ್ಟಿದ್ಯಲ್ಲ, ಇದೇನಾಗಲ್ವಾ ಇದು? ಇಲ್ಲ ಸರ್, ಅದು ಊಟ ತಿನ್ಸ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಅದೇನು ಮಾಡುತ್ತೆ, ಮಲ್ಕೊಳತ್ತೆ, ಚಿಲ್ ಮಾಡ್ತಾ ಇದೆ. ಹೌದು, ಎಲ್ಲ ನಾರ್ಮಲ್ ಹ್ಯೂಮನ್ ಬೇಬಿ ಥರಾನೇ ನಾವು ತಿನ್ಸಿದ್ರೆ ಅದು ಮೊದಲು ಯಾವ ಥರ ನಿದ್ದೆ ಮಾಡುತ್ತೆ ಆ ಥರ. ಸಾರಿ, ಊಟ ಕೇಳ್ತಾ ಇರೋದು. ಓಕೆ, ಇದು ಸಿನಿಮನ್ ಕನೂರು, ಇದು ಕೂಡ ಸೇಮ್ ಪೈನಾಪಲ್ ಕನೂರ್ ಥರಾನೇ ಬರುತ್ತೆ. ಬೇರೆ ಏನು ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಕಲರ್ ಲೈಟ್ ಆಗಿ ಬರುತ್ತೆ, ಗ್ರೀನಿಗೆ ಬರುತ್ತೆ. ಇದು ಸ್ವಲ್ಪ ಲೈಟ್ ಗ್ರೀನ್ ಇದೆ. ಹೌದು, ಇದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಸೊ ನಾನು 3500 rupees ಇಡ್ತೀನಿ ಪ್ರೈಸ್. 3500. ಹೌದು, ಡಿಪೆಂಡ್ಸ್ ನೋಡಿ, ಇವಾಗ ಏಜ್ ಡಿಫ್ರೆನ್ಸ್ ನೀವೇ ಕ್ಲೀನಾಗಿ ನೋಡ್ಬೋದು. ನೋಡಿ ಏಜ್ ಡಿಫ್ರೆನ್ಸ್ ಅಲ್ಲಿ ಇದು ವೂಲ್ ಇದೆ, ವೂಲ್ ತರ ಇದೆ, ಎಲ್ಲ ಹೋಗ್ಬಿಟ್ಟಿದೆ. ಸೊ ಇದಕ್ಕೆ ನಾವು 2 times ತಿನ್ಬೇಕು ಇವಾಗ. ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ, ಸೊ ಆ ಟೈಮ್ 500 ಇನ್ಕ್ರೀಸ್ ಆಗುತ್ತೆ. ಪ್ಲಸ್ 1 time ಫಿಟ್ ಮಾಡಬೇಕು ಅಷ್ಟೇ. ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಕಂಪ್ಲೀಟ್ ಆಗಿ ಸೆಲ್ಫ್ ಫಿಟ್ಟಿಂಗ್ ಬಂದ್ಬಿಡುತ್ತೆ. ಸೊ ಆಲ್ಮೋಸ್ಟ್ 5000-6000 rupees ಹಂಗೆ ನಿಮಗೆ ಬರ್ಡ್ ಸಿಗುತ್ತೆ. ಬಟ್ ಇದು ಟೇಮ್ ಡೇ ಸಿಗುತ್ತೆ ಸರ್. ಇದರಲ್ಲೂ ಹೋಲ್ಸೇಲ್ ಕೊಡ್ತೀರಾ ನೀವು? ಇದರಲ್ಲಿ ನೀವು ಕ್ವಾಂಟಿಟಿ ತೊಗೊಂಡಿದ್ರೆ ಖಂಡಿತ ಕೊಡ್ತೀನಿ ಸರ್. ಇದರಲ್ಲೂ ಕ್ವಾಂಟಿಟಿ ತೊಗೊಂಡು ಖಂಡಿತ. ಸೊ ನೀವು ಇವತ್ತು ಯಾವುದೇ ಅಂದರೆ ಪ್ರೀವಿಯಸ್ ಒಂದು ವೀಡಿಯೋ ನೋಡ್ಕೊಬನ್ನಿ, ಇದಕ್ಕಿಂತ ಒಂದೇ ಒಂದು ದಿನದ ಹಿಂದಿನ ವೀಡಿಯೋ ನೋಡ್ಕೊಬನ್ನಿ, ಅದ್ರಲ್ಲಿ ಯಾವುದೇ ಬರ್ಡ್ ತೊಗೊಳ್ಳಿಲ್ಲ. ಇದರಲ್ಲೂ ಯಾವುದೇ ಬರ್ಡ್ ತೊಗೊಳ್ಳಿ, ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ. ಅದು 30% ಡಿಸ್ಕೌಂಟ್ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಚೆನ್ನಾಗಿ ಒಳ್ಳೆ ಆಫರಲ್ಲೇ ಕೊಡ್ತಾರೆ. ಸೊ ನೀವು ಹೋಲ್ಸೇಲ್ ತೊಗೋಬೇಕಷ್ಟೇ. ಏನೇ ತೊಗೊಂಡ್ರು ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ. ನಾರ್ಮಲ್ ಆಗಿ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದೇ ಒಂದು ತೊಗೋತೀನಿ ಅಂದ್ರೆ ಒಳ್ಳೆ ರೇಟಲ್ಲೇ ಕೊಡ್ತಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ಚಾನಲ್ ಮತ್ತು ಅವ್ರ ಚಾನಲ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಬಂದು ತೋರಿಸಿದ್ರೆ ಒಳ್ಳೆ ಆಫರ್ ಕೊಡ್ತಾರೆ. ಪ್ಲಸ್ ಇನ್ನೊಂದು ಏನಂದರೆ, ನಾನು ಎಲ್ಲ ಬರ್ಡ್ಸ್ ತಗೊಳ್ಳೋದು ವಿತ್ ಇನ್ ಬ್ಯಾಂಗ್ಳೂರ್ ಸರ್. ಔಟ್ ಸ್ಟೇಷನ್ದು ಐಟಮ್ ನಿಮಗೆ ಸಿಗಲ್ಲ ನಾನು. ಸೊ ಔಟ್ ಸ್ಟೇಷನ್ದು ತಗೊಳ್ಳಿ ಬಂದಿದ್ರೆ ಸ್ವಲ್ಪ ಏಜ್ ಇದು ಇಮ್ಯುನಿಟಿ ಎಲ್ಲ ಚೆನ್ನಾಗಿರಲ್ಲ. ಸೊ ನಾವು ಬ್ಯಾಂಗ್ಳೂರ್ದು ತಗೊಳ್ತೀನಿ. ಸೊ ಬ್ಯಾಂಗ್ಳೂರ್ದು ಕ್ವಾಲಿಟಿ. ಇದನ್ನು ನೀವು ಔಟ್ ಆಫ್ ಸ್ಟೇಷನ್ ಎಲ್ಲ ಕಳಿಸ್ತೀರಾ? ಇದು ಸ್ವಲ್ಪ ಚಿಕ್ಸ್ ಕಷ್ಟ ಸರ್ ಕಳಿಸೋದು, ಯಾಕಂದ್ರೆ ಇದು ಮರಿ ಚಿಕ್ಕದು, ಜಾಸ್ತಿ ಹೀಟ್ ಆಗಲ್ಲ, ಅದಕ್ಕೆ ಜಾಸ್ತಿ ಕೋಲ್ಡ್ ಆಗಿದ್ರೆ ಕೂಡ ಆಗಲ್ಲ. ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ ನೀವು ಬನ್ನಿ ಡೈರೆಕ್ಟ್ ನೋಡಿ ತಗೊಳ್ಳೋಗಿ. ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ಬಟ್ ನೀವು ಆರಾಮಾಗಿ ನೋಡಿ ಎಕ್ಸ್ಪ್ಲನೇಷನ್ ಎಲ್ಲ ಕೇಳ್ಕೊಳ್ಳಿ, ಆರಾಮಾಗಿ ಹೋಗ್ಬೇಕು. ಸರ್ ಅಲ್ಲಿ ಒಂದು ಉಲ್ಟಾ ಮಲ್ಕೋಬಿಟ್ಟಿದೆ. ಹೌದು ಸರ್. ಅದೇನದು? ಇದು ನೋಡಿ ಫುಲ್ ಚಿಲ್ ಮಾಡ್ತಾ ಇದೆ ಅಲ್ಲಿ ಸರ್. ಏನಕ್ಕೆ ಹಂಗೆ ಮಲ್ಕೊಳ್ಳೋದು? ಅದು ಆರಾಮಾಗಿ ಆಡ್ತಾ ಇರೋದು ಸರ್. ಅದೇನು ಡಿಸೀಸ್ ಅಲ್ವಾ? ಡಿಸೀಸ್ ಅಲ್ಲ, ಏನಿಲ್ಲ. ನಾನು ಯಾವುದೋ ಡಿಸೀಸ್ ಇದೆ ಅನ್ಕೊಂಡೆ ಸರ್. ಅದು ನೋಡ್ತಾ ಇದೆ, ನಮ್ಮನೆ ಹಿಂಗೆ ನೋಡ್ತಾ ಇದೆ, ಬಟ್ ಉಲ್ಟಾ ಮಲ್ಕೊಬಿಟ್ಟಿದೆ. ಆ ಬರ್ಡ್ ಅಂತ ಇಲ್ಲ ಸರ್, ಎಲ್ಲ ಬರ್ಡ್ಸ್ ನೀವು ಮಕಾವ್ ಕೂಡ ಆ ಥರ ಮಾಡುತ್ತೆ. ಹೌದಾ? ಹೌದು ಸರ್, ಮಕಾವ್ ಕೂಡ ಮಾಡುತ್ತೆ. ಓಕೆ, ಅಲ್ಲಿ ಮಕಾವ್ ಅಂತ ನೋಡ್ಬೋದು, ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು. 2 lakh ಅಲ್ಲ ಸರ್ ಅದು? ಹೌದು, 2 lakh. 2 lakhಗೆ ತಗೊಳಿದ್ರೆ ಲಾರಿ ಕಿಟ್ ಫ್ರೀ ಕೊಡ್ತಾ ಇರೋದು. ಓಕೆ, ಇಲ್ಲ ನಿಮಗೆ ಲಾರಿ ಕಿಟ್ ಎಲ್ಲ ಬೇಕಾಗಿಲ್ಲ, ನೀವು ಡೈರೆಕ್ಟ್ ಮಕಾವ್ ತಗೊಳ್ತೀರಾ ಅಂದರೆ ಕೂಡ ನಾನು ಬೇರೆ ಪ್ರೈಸ್ ಹಾಕಿ ಕೊಡ್ತೀನಿ ನಿಮಗೆ. ಓಕೆ, ಸೊ ನೋಡ್ಬೋದು, 2 lakh ಬರ್ಡ್ ಕೊಡ್ ತೊಗೊಂಡ್ರೆ 30,000 ಲಾರಿ ಕಿಟ್. 30,000 ಸರ್, 30,000 ಬರ್ಡ್ ನಿಮಗೆ ಫ್ರೀಯಾಗಿ ಕೊಡ್ತಾರೆ.
ಏನು ಸಕ್ಕದಾಗಿದೆ, ಏನು ಆಕ್ಟಿವ್ ಆಗಿದೆ ನೋಡ್ಬೋದು, ಕಲರ್ಸ್ ನೋಡ್ಬೋದು, ಅದು ಸಕ್ಕದಾಗಿದೆ, ನನಗಂತೂ ಹೆವಿ ಇಷ್ಟ ಆಯಿತು. ನಿಮ್ಗೆ ಹೆಂಗ ಅನ್ಸು ಅಂತ ಕಮೆಂಟ್ ಮಾಡಿ. ಇವಾಗ ಹ್ಯಾಂಡ್ ಫಿಟಿಂಗ್ ಸಿಕ್ಸ್ ನೋಡಿದ್ವಿ, ಕೇಜಸ್ಸು ಯಾವ್ಯಾವ ಥರ ಇದೆ, ಎಷ್ಟೆಷ್ಟು ಆಗುತ್ತೆ ಕಾಸ್ಟು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್. ಸದ್ಯಕ್ಕೆ ನೋಡಿ 1 ಫೀಟ್ದು ಇದೆ ಕೇಜ್, 1.5 ಫೀಟ್ದು ಇದೆ, ಓಕೆ, ಪ್ಲಸ್ 2 ಫೀಟ್ದು ಇದೆ. ಎಷ್ಟಾಗುತ್ತೆ ಇದು, ಎಷ್ಟಾಗುತ್ತೆ ಇದು? ಸೋರಿ, ಇದು 600 ರುಪೀಸ್ ಆಗುತ್ತೆ ಸರ್. ಓಕೆ, ಇದು 1100. ಕಾಂಬೋ ಕಿಟ್ ಅಲ್ಲಿ ಅವಾಗಲೇ ತೋರಿಸೋದಲ್ಲ, ಅದೇ ತಗೊಂಡ ಇದು? ಹೌದು, ಅದೇ ಸರ್. ಓಕೆ, ಸೊ ಇದೇ ನೋಡಿ ಕಾಂಬೋ ಕಿಟ್ಗೆ ಇದೇ ಕೇಜ್ ಕೊಡೋದು, ಇದ್ರ ಜೊತೆಗೆ 2 ಲೋ ಬೋರ್ಡ್ಸ್ ಕೊಡ್ತಾರೆ. ಇದೇನೆ. ಇದು ಯಾವುದು ಸರ್? ಇದು 1.5 ಫೀಟ್ ಕೇಜ್. 1.5 ಫೀಟ್. ಎಷ್ಟಾಗುತ್ತೆ ಇದು? 1100 ರುಪೀಸ್ ಆಗುತ್ತೆ. 1100. ಇದು ಕೆಳಗಡೆ, ಇದು 2 ಫೀಟ್ ಇರೋದು, 1500 ರುಪೀಸ್ ಆಗುತ್ತೆ. 1500. ಈಗ ಒಂದೊಂದು ಬರ್ಡ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಕೇಜಲ್ಲಿ ಇಡಬೇಕು ಅಂತ ಇರುತ್ತಾ ಇಲ್ಲ ಏನು? ಇದೆ ಸರ್. ನೋಡಿ, ಲವ್ ಬರ್ಡ್ಸ್ಗೆ ನೀವು ಕೇಜಲ್ಲಿ ಇಡ್ಬೋದು, ಬಟ್ ನಾನು ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಅಟ್ಲೀಸ್ಟ್ 1.5 ಫೀಟ್ ತಗೊಳ್ಳಿ ಲವ್ ಬರ್ಡ್ಗೆ. ಓಕೆ, ಸ್ವಲ್ಪ ಫ್ರೀ ಫ್ಲೈಟ್ ಅಲ್ಲಿ ಇದ್ರೆ ಬರ್ಡ್ ಹೆಲ್ತಿ ಆಗಿರುತ್ತೆ. ಯಾಕಂದ್ರೆ ಕಸ್ಟಮರ್ ಸ್ವಲ್ಪ ಬನ್ನಿ ಲೋಕಲ್ ಅಲ್ಲಿ ಕೇಳ್ತಾರೆ ಚಿಕ್ಕೆ ಬರ್ಡ್ ಚಿಕ್ಕ ಬರ್ಡ್ ಕೇಜೆ ಬೇಕು ಅಂತ. ಸೊ ಇದು ಇಟ್ಟಿರೋದು ಅದಕ್ಕೆ. ಬಟ್ ನೀವು ತಗೊಳ್ಳಿದ್ರೆ ಅಟ್ಲೀಸ್ಟ್ 1.5 ಫೀಟ್ ತಗೊಳ್ಳಿ, ಇಲ್ಲ ಅಂದ್ರೆ 2 ಫೀಟ್ ತಗೊಳ್ಳಿ. ಓಕೆ, ಇದು 1.5 ಫೀಟ್ ನೀವು ಲವ್ ಬರ್ಡ್ಸ್ ಇಡ್ಬೋದು, ನಾರ್ಮಲ್ ಲವ್ ಬರ್ಡ್ಸ್. ಓಕೆ, ಸ್ವಲ್ಪ ಜನ ಇಡ್ತಾರೆ, ಕಾಕ್ಟೇಲ್ ಕೂಡ ಇಡ್ತಾರೆ, ಕೆಲವರ್ಕೆಲ್ಲ ಇಡ್ತಾರೆ. ಕಾಕ್ಟೇಲ್ ತಗೊಂಡ್ರೆ ಇದು ಇಡಬೇಕು, ಇದು ತಗೊಳ್ಳಿ. ಇದು ತಗೊಳ್ಳಿದ್ರೆ ನೀವು 2 ಫೀಟ್ ಅಲ್ಲಿ ಕನೂರ್ ತಗೊಳ್ಳಿ, ಕಾಕ್ಟೇಲ್ ತಗೊಳ್ಳಿ, ಯಾವ್ದು ಬರ್ಡ್ ಕೂಡ ತಗೊಳ್ಳಿ, ಒಂದು ಚಿಕ್ಕ ವೆರೈಟಿ, ಆ ವೆರೈಟಿ ಅಲ್ಲಿ ಇದರಲ್ಲಿ ಇಡ್ಬೋದು. ನೀವು ಸಂಕನೂರ್ ಹೋಗಿದ್ರೆ 2.5 ಫೀಟ್ 3 ಫೀಟ್ ರೆಕಮೆಂಡ್ ಮಾಡ್ತೀನಿ ನಾನು. ಓಕೆ, ಸೊ ಯಾವ ತರ ಬರ್ಡ್ ಇರುತ್ತೆ ಆ ತರ ಬರ್ಡ್ ಕೇಜ್ ಆಗುತ್ತೆ ಕಾಸ್ಟ್? ಇದು 1500 ರುಪೀಸ್. 1500. ಹೌದು ಸರ್. ಬಟ್ ಇದು ನಿಮ್ಗೆ ಲೈಫ್ ಕೂಡ ಬರುತ್ತೆ, ಇದು ಒಂದ್ ಸತಿ ತಗೊಳಿದ್ರೆ ನೀವು ಆರಾಮಾಗಿ ಅಪ್ ಟು 10 ಇಯರ್ಸ್ ಕೂಡ ಯೂಸ್ ಮಾಡ್ಬೋದು. ಸೂಪರ್. ಅದೇ ನಿಮ್ಗೆ ಏನಿದ್ರು ಕಾಲ್ ಮಾಡ್ಬೇಕು. ಹೌದು. ಸೊ ನಿಮ್ಗೆ ಏನಿದ್ರು ಸರ್ ಕಾಲ್ ಮಾಡಿ ಕೇಳಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದು ನೀವು ಹ್ಯಾಂಡ್ ಫಿಟಿಂಗ್ ಸಿಕ್ಸ್ ನೋಡಿದ್ವಿ, ಕೇಜಸ್ ನೋಡಿದ್ವಿ, ಇವಾಗ ಬೋರ್ಡಿಂಗು, ನಿಮ್ಮ ಹತ್ರ ಇರೋ ಪೆಟ್ಸ್ನ ನೋಡ್ಕೋತಾರೆ, ಲೈಕ್ ಬರ್ಡ್ಸ್ನೆಲ್ಲ, ಅದ್ರ ಬಗ್ಗೆ ಸರ್ ನಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ ಸರ್, ಹೇಳಿ. ಸೊ ನೀವು ಔಟ್ ಸ್ಟೇಷನ್ ಹೋಗ್ತೀರಾ, ಆಚೆ ಹೋಗ್ತೀರಾ, ಸೊ ಟ್ರಿಪ್ಗೆಲ್ಲ ಹೋಗ್ತೀರಾ, ಸೊ ಏನಂದ್ರೆ ನಾವು ನಮಗೆ ಬರ್ಡ್ಸ್ ಕೊಟ್ಟು ಹೋಗಿ, ಸೊ ಕೇಜ್ ಜೊತೆ ಕೊಡ್ತೀರಾ, ಕೇಜ್ ಜೊತೆ ಕೊಡಿ, ಇಲ್ಲ ಅಂದ್ರೆ ಬೇರೆ ಬರ್ಡ್ಸ್ ಕೊಡ್ತೀರಾ ಅಂದ್ರೆ ಬರ್ಡ್ಸ್ ಕೊಡಿ, ನೀವೇ ನೋಡ್ಕೋತೀರಾ. ನಾವು ಡೇ ಕೇರ್ ನೋಡ್ಕೊಳ್ತೀವಿ. ಅದು ಚಾರ್ಜಸ್ ಆಗುತ್ತಾ? ಹೌದು, ಪರ್ ಡೇ ಚಾರ್ಜಸ್. ಪರ್ ಬರ್ಡ್ಗೆ ನಾವು ನಾರ್ಮಲಿ 50 ರುಪೀಸ್ ಇಂದ 100 ರುಪೀಸ್ ತಗೊಳ್ತೀವಿ. ಡಿಪೆಂಡ್ಸ್ ಅಪಾನ್ ಬೋರ್ಡ್. ಚಿಕ್ಕ ಬರ್ಡ್ ಇದ್ರೆ ಕಮ್ಮಿ ಆಗ್ಬೋದು, ದೊಡ್ಡ ಬರ್ಡ್ ಅಂದ್ರೆ ಜಾಸ್ತಿ ಆಗ್ಬೋದು. ಪ್ಲಸ್ ನಾವು ಕ್ಲೀನ್ ಆಗಿ ನೋಡ್ಕೊಳ್ತೀವಿ, ನಂಬರ್ಸ್ ತರಾನೇ ನೋಡ್ಕೊಳ್ಳೋದು. ಓಕೆ, ನಾವು ಬೇರೆ ಸೇಲಿಂಗ್ ಎಲ್ಲ ಇಲ್ಲ, ನಮ್ದು ಪ್ಯಾಷನ್ ಇದು. ಸೊ ಆ ತರ ನಾವು ನೋಡ್ಕೊಳ್ತೀವಿ. ಬೇರೆ ಇವಾಗ ಇದು? ಹೌದು, ಬೇರೆ ಅವ್ರದ್ದು. ಇದು ಕೊಟ್ಟಿ ಹೋಗಿದ್ದಾರೆ ನಮಗೆ, ನಾವು ಬೋರ್ಡಿಂಗ್ ಮಾಡ್ತಾ ಇದ್ದೀವಿ. ಇದು ಯಾವ ಬರ್ಡ್ ಇದು? ಇದು ಆಫ್ರಿಕನ್ ಲವ್ ಬರ್ಡ್ಸ್ ಅಂತ ಹೇಳ್ತಾರೆ. ಆಫ್ರಿಕನ್ ಲವ್ ಬರ್ಡ್ಸ್ ನಿಮ್ಮ ಹತ್ರ ಸಿಗುತ್ತಾ ಇದು? ಅದು ಈ ಬರ್ಡ್ ಬೇಕಂದ್ರೆ ಕೂಡ ಸಿಗುತ್ತೆ. ಇದು ವೈಲ್ಡ್ ಬರ್ಡ್ಸ್ ಆಕ್ಚುಲಿ. ಸೊ ವೈಲ್ಡ್ ಬರ್ಡ್ ನಿಮಗೆ ಒಂದು 3000 ಇಂದ 4000 ರುಪೀಸ್ಗೆ ಪೇರ್ ಸಿಗುತ್ತೆ. ಇದು ಎರಡು ಪೇರ್ ಆಯ್ತು? ಹೌದು, ಮೇಲ್ ಆ್ಯಂಡ್ ಫೀಮೇಲ್ ಪೇರ್ ಇರೋದು. ಇದು ಕೊಟ್ಟಿರೋದು ಬ್ರೀಡಿಂಗ್ ಬಾಕ್ಸ್ ಬ್ರೀಡ್ ಮಾಡೋಕ್ಕೆ. ಓಕೆ, ಸೊ ಇದರಲ್ಲಿನೇ ಮೊಟ್ಟೆ ಹಾಕೋದು. ಅದು ಸರ್, ನಿಮ್ಮ ಹತ್ರ ಈಗ ಮೇಲು ಫಿಮೇಲ್ ಕಂಡಿಡಿಯೋಕೆ DNA ಕಾರ್ಡ್ಸ್ ಮಾಡ್ಕೊಡ್ತೀರಾ? ಹೌದು ಸರ್. ನೋಡಿ, ಇದು DNA ಕಾರ್ಡ್ ಇರೋದು. ಓಕೆ, ಸೊ ಇದರಲ್ಲಿ ನಿಮಗೆ ಜೆಂಡರ್ ಬರುತ್ತೆ, ಹೆಸರು ಬರುತ್ತೆ, ಬರ್ಡ್ ಹೆಸರು ಬರುತ್ತೆ, ನಮ್ದು ಓನರ್ದು ಹೆಸರು ಬರುತ್ತೆ. ಓಕೆ, ಸೊ ಇದು ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ನೋಡಿ ಜೆಂಡರ್ ಫಿಮೇಲ್ ಅಂತಿದೆ. ಇದೇನಾ ಇದು? ಇಲ್ಲ ಸರ್, ಇದು ಬೇರೆ ಬರ್ಡ್. ಓಕೆ, ಈ ತರ ಒಂದು ಕಾರ್ಡ್ ಮಾಡ್ಕೊಡ್ತೀವಿ. ಸಪ್ರೇಟ್ ಚಾರ್ಜಸ್ ಇರುತ್ತಾ ನಾವು ನಿಮ್ಮ ಹತ್ರ ತಗೊಂಡ್ರೆ? ಹೌದು ಸರ್, ಅರೌಂಡ್ 500 ರುಪೀಸ್ ನಾವು ಚಾರ್ಜಸ್ ಮಾಡ್ತೀವಿ ಪರ್ ಬರ್ಡ್ಗೆ. ಇದೇನು ಲೈಕ್ ಮಾಡಲೇಬೇಕು ಅಂತ ತಗೊಳ್ಳೇಬೇಕು ಅಂತೀನಿ. ಓಕೆ, ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಮಾಡಿದ್ರೆ ನಮಗೆ ಕನ್ಫರ್ಮ್ ಆಗುತ್ತೆ, 100% ಕನ್ಫರ್ಮ್ ಆಗುತ್ತೆ. ಇವಾಗ ನಾನು ಕೂಡ ಹೇಳ್ಬೋದು, ನಾನು ಯಾರಿಗೆ ಹೇಳಿದ್ರೆ ಕೂಡ 90% ಕನ್ಫರ್ಮೇಶನ್ ಕೊಡೋದು, ಇದು ಮೇಲ್ ಇದೆ, ಇದು ಫೀಮೇಲ್ ಇದೆ ಅಂತ. ಬಟ್ ಈ ಕಾರ್ಡ್ ಇದ್ರೆ ನಾನು 100% ಹೇಳ್ತೀನಿ. ಈಗ ನನಗೆ ಬರ್ಡ್ ತಗೊಂಡು ಸುಮ್ಮನೆ ಮನೇಲಿ ಇಟ್ಕೋಬೇಕು, ಇದೇನು ಬೇಡ ಅಂದ್ರೆ ಬೇಡವಾ? ಅದು ನೀವು ಸಿಂಗಲ್ ಬರ್ಡ್ ತಗೊಳ್ತೀರಾ, ಪ್ಲಸ್ ನೀವು 2 ಬರ್ಡ್ 3 ಬರ್ಡ್ಸ್ ತಗೊಳ್ತೀರಾ, ಬಟ್ ನೀವು ಬ್ರೀಡಿಂಗ್ ಇಷ್ಟ ಇಲ್ಲ, ಸೊ ನೀವು ಆರಾಮಾಗಿ ಇಟ್ಕೊಳ್ಬೋದು. ಬಟ್ ಏನಂದ್ರೆ ಜೆಂಡರ್ ಗೊತ್ತಾಗಿದ್ರೆ ಮೇಲ್ ಫಿಮೇಲ್ ಇದ್ರೆ ಹ್ಯಾಪಿ ಆಗಿರುತ್ತೆ. ನಾರ್ಮಲ್ ಆಗಿ ಮೇಲ್ ಮೇಲೆ ಇಟ್ಟಿದ್ರೆ ಫಿಮೇಲ್ ಫಿಮೇಲ್ ಇಟ್ಟಿದ್ರೆ ಜಗಳ ಆಗ್ಬೋದು. ಅದಕ್ಕೂ ಆಗುತ್ತೆ, ಇದು ಹ್ಯೂಮ್ಯಾನಿಟಿ ತರಾನೇ ಸೇಮ್. ಓಕೆ, ನೀವು ಜೆಂಡರ್ ಮಾಡಿದ್ರೆ ಸೇಮ್ ಸ್ಯಾಂಪಲ್ ಮಾಡಿದ್ರೆ ಒಳ್ಳೇದು, ಇಲ್ಲ ನೀವು ಡೈರೆಕ್ಟ್ ಕೂಡ ಹೋಗ್ಬೋದು. ನಮ್ಮ ಹತ್ರ ಮಾಡೋದು ಎಲ್ಲ ಏನಿಲ್ಲ, 250 ರುಪೀಸ್ ನೀವು ಡೈರೆಕ್ಟ್ ಮಾಡಿದ್ರೆ ಬೆಂಗಳೂರಲ್ಲಿ ನಮಗೆ ಕೊಟ್ಟಿದ್ರೆ ನಾವು ಸ್ವಲ್ಪ ಈಸಿಯಾಗಿ ನಾವು ಶಾಪಲ್ಲಿ ಮಾಡಿಕೊಡ್ತೀವಿ. ಪ್ಲಸ್ ಸ್ವಲ್ಪ ನಮ್ದು ಕೆಲಸ ಇರತ್ತೆ ಹೋಗಿ ಬರಬೇಕು ಅಂತ, ಸೊ ನಾವು ಅದಕ್ಕೆ ಚಾರ್ಜಸ್. ಹೌದು, ಆ ಥರ ಇದೆ. ಓಕೆ, ಸೊ ನೋಡೋದಲ್ಲ ಇವಾಗ ಮುಫಾಸ ಪೆಟೋಸಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ. ಹ್ಯಾಂಡ್ ಬಿಟಿಂಗ್ ಸಿಕ್ಸ್ ಸಿಗುತ್ತೆ, ಕೇಜಸ್ ಸಿಗುತ್ತೆ, ಟೇಮ್ ಬರ್ಡ್ ಸಿಗುತ್ತೆ, ವೈಲ್ಡ್ ಬರ್ಡ್ ಸಿಗುತ್ತೆ, ಆಮೇಲೆ ಫಿಶಸ್ ಸಿಗುತ್ತೆ, ಆಮೇಲೆ ಈ ಥರ ಬೋರ್ಡಿಂಗ್ ಸಹ ಇದೆ. ಎಷ್ಟೊಂದು ಬೇರೆ ಥರ ಬರ್ಡ್ಸ್ ಬೇಕು ಅಂದೂ ಸರ್ ತರಿಸ್ಕೊಡ್ತಾರೆ. ಸೊ ಸರ್ದು ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ, ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.